ಅದು ದೇಶದ ರಕ್ಷಣಾ ವಲಯ ರೈತರಿಂದ ಪಡೆದ ಕೃಷಿ ಜಾಗ. ಆದರೆ ಡಿಆರ್ಡಿಒ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೋಲಾರ ತಾಲೂಕಿನ ನುಕ್ಕನಹಳ್ಳಿ ಗ್ರಾಮದ ಕೆಲ ರೈತರು ತಮ್ಮ ಜಮೀನಿಗೆ ತಾವೇ ಹೋಗದಂತಾಗಿದ್ದು ಪರದಾಡುತ್ತಿದ್ದಾರೆ. ಕಳೆದ 20 ವರ್ಷಗಳ ಹಿಂದೆ ಕೋಲಾರ ಹಾಗೂ ಶ್ರೀನಿವಾಸಪುರ ರಸ್ತೆಯಲ್ಲಿ ಡಿಆರ್ಡಿಒ ಸಂಸ್ಥೆ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತು. ರೈತರಿಂದ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ಪರಿಹಾರವನ್ನ ಕೂಡ ನೀಡಿತ್ತು. ವಿಪರ್ಯಾಸವೆಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಿರಾರು ಎಕರೆಗಳ ನಡುವೆ 7-8 ಎಕರೆ ಜಮೀನು ಭೂಸ್ವಾಧೀನ ಪ್ರಕ್ರಿಯೆಯ ಯೋಜನೆಯಿಂದ ಕೈತಪ್ಪಿತ್ತು. ಡಿಆರ್ಡಿಒ ಘಟಕ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆ ಈ ಜಾಗದ ಸುತ್ತ ದೊಡ್ಡ ಕಾಂಪೌಂಡ್ ನಿರ್ಮಿಸಿ ಕಾವಲು ಇರಿಸಿತ್ತು. ಆದರೆ ಈ ಘಟಕದೊಳಗೆ 5 ಎಕರೆ ಜಾಗ ನಾರಾಯಣಪ್ಪ ಹಾಗೂ ಚೌಡಪ್ಪ ಎಂಬುವವರಿಗೆ ಸೇರಿದ್ದು, ಇವರಿಗೆ ಕೃಷಿ ಮಾಡಲು ಡಿಆರ್ಡಿಒ ಅವಕಾಶ ಕಲ್ಪಿಸಿಕೊಟ್ಟಿತ್ತು. ರೈತರು ಅವರ ಜಮೀನಿನಲ್ಲಿ ಪಪ್ಪಾಯ ಸೇರಿದಂತೆ ಕೆಲ ಬೆಳೆ ಬೆಳೆದಿದ್ದು ಈಗ ಫಸಲು ನೀಡುತ್ತಿದೆ. ಆದರೆ ಈ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಡಿಆರ್ಡಿಒ ತಡೆಗೋಡೆ ನಿರ್ಮಿಸಲು ಮುಂದಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರೈತರು ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದು, ಫಸಲು ಬಂದ ಹೊತ್ತಲ್ಲಿ ಡಿಆರ್ಡಿಒ ತಡೆಗೋಡೆ ನಿರ್ಮಿಸುತ್ತಿರುವುದಕ್ಕೆ ಆಕ್ರೋಶಗೊಂಡಿದ್ದಾರೆ. ನಾರಾಯಣಪ್ಪ ಹಾಗೂ ಚೌಡಪ್ಪ ಅವರ ಜಮೀನಿನ ಪರಿಹಾರದ ಹಣ ನೀಡಿ ನಂತರ ಭೂಸ್ವಾಧೀನ ಪಡಿಸಿಕೊಳ್ಳುವಂತೆ ಇಲ್ಲಿನ ರೈತರು ಒತ್ತಾಯಿಸಿದ್ದಾರೆ. ನಮಗೆ 20 ವರ್ಷಗಳಿಂದ ನಾನು ವ್ಯವಸಾಯ ಮಾಡ್ತಾ ಇದ್ವಿ ಡಿಆರ್ಡಿಒ ಕಾಂಪೌಂಡಲ್ಲಿ. ನಮ್ಮಲ್ಲಿ ಪಾಣಿ ಮುಟೇಶನ್ನು ಮತ್ತು ನಾವು ಬೇರೆಯವ್ರ ಕಂಡ ಮಾಡ್ಕೊಂಡಿರೋಂಥ ಕೈಪತ್ರಗಳೆಲ್ಲ ನಮ್ಮ ಹೆಸರಲ್ಲಿದೆ. ಇದ್ದಕ್ಕಿದ್ದಂತೆ 15 ದಿನದಿಂದ ಈಚೆ ನಮಗೆ ಒಳಗಡೆ ಬಿಡದೆ ತೊಂದರೆ ಕೊಡ್ತಾಯಿದ್ರು. ನಮ್ಮ ಹೆಸರಲ್ಲಿ ನಮ್ಮ ತಂದೆಯವ್ರ ಹೆಸರಲ್ಲಿ 3 ಎಕರೆ ಇದೆ, ಸರ್ವೆ ನಂಬರ್ 136 3 ಎಕರೆ ಇದೆ. ನಮ್ಮ ಅಣ್ಣ ಹೆಸರಲ್ಲಿ ಸರ್ವೆ ನಂಬರ್ 137 4 ಎಕರೆ ಇದೆ. ಅದರಲ್ಲಿ ನಾವು ಈಗ ಪಪ್ಪಾಯಿ ಮತ್ತು ಟೊಮೊಟೊ ರಾಗಿ ಎಲ್ಲ ಹಾಕಿದ್ದೀವಿ. ಇದ್ದಕ್ಕಿದ್ದಂತೆ ನಮಗೆ ಗೇಟ್ ಕ್ಲೋಸ್ ಮಾಡಿ ಆ ಗೇಟ್ಗೆ ಗೋಡೆ ಕಟ್ಟಕ್ಕೆ ಬಂದರು. ಆ ಟೈಮಲ್ಲಿ ನಾವೇ ತಹಸೀಲ್ದಾರ್ ಮತ್ತು ಎಸ್ ಸಿ ಸಾಹೇಬ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಬಂದು ನಿಲ್ಲಿಸಿ ಇದನ್ನೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ. ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ನಮಗೇನು ತೊಂದರೆ ಆಗದಿದ್ದಾಗ ನೋಡ್ಕೊಂಡ್ರೆ ನಮ್ಗೆ ಸಾಕು. ಅದೇ ರೀತಿಯಾಗಿ ಈಗ ನಾವು ಓಡಾಡೋದು ಕೂಡ ನಮ್ಗೆ ಅಲ್ಲಿಂದ 20-20 ಕಿಲೋಮೀಟರ್ ದೂರದಿಂದ ಬನ್ನಿ ಅಂತ ಹೇಳ್ತಾರೆ. ಪಪ್ಪಾಯಿ ಇದೆ, 10-wheeler ಬರೋದು, ಡೆಲ್ಲಿ ಕಟ್ಟಿಂಗ್, ಅದು ಡೆಲ್ಲಿ ಕಟ್ಟಿಂಗ್ ಆಗುವಂಥದ್ದು, ಹೋಗೋದಿಲ್ಲ. ಚಿಕ್ಕ ಗಾಡಿಲಿ ಹೋಗ್ಬೇಕು, ತಗೊಂಬಂದು ತುಂಬಿಸ್ಬೇಕು. ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ನಾವು ಈ ಗೇಟಲ್ಲೇ ಯಾರನ್ನ ಕಾವಲು ಇಡಲಿ, ಬೇಕಾದ್ರೆ ಡಿಫೆನ್ಸ್ ಅವ್ರು ಕಾವಲು ಇಡಲಿ, ಇದರಲ್ಲಿ ಇರಲಿ, ನಮ್ಗೆ ಏನಿರ್ತೇವೆ ಹೋಗ್ತೀವಿ ಬರ್ತೀವಿ, ನಮ್ದು ವ್ಯವಸಾಯ ಮಾಡ್ಕೊತೀವಿ ನಾವು ಬರ್ತೀವಿ. ಆ ಮೇನ್ ಗೇಟಿಂದ ಬರೋಕ್ಕೆ ನಮಗೆ ಆಗ್ತಾಯಿಲ್ಲ. ನಮಗೆ ಇಲ್ಲದಿ ತೊಂದರೆ ಕೊಡ್ತಾಯಿದ್ದಾರೆ. ನಾ ಆ ಒಂದು ಕಾರಣಕ್ಕೋಸ್ಕರ ರೈತರು ಅದನ್ನು ನಂಬ್ಕೊಂಡೇ ಜೀವನ ಮಾಡ್ತಾ ಇರೋಂಥದ್ದು ನಾವು, ಬೇರೆ ಇನ್ನೇನಿಲ್ಲ. ನಮಗೆ ಸೋರ್ಸು ಅದೇ, ನಮ್ಗೆ ಸೋರ್ಸು ಅದನ್ನೇ ಕಿತ್ಕೊಂಡು ನಮ್ಗೆ ಪರಿಹಾರ ಕೊಡಲಿ. ನಮ್ಗೇನಿದೆಯೋ ಪರಿಹಾರ ಕೊಟ್ಟದಕ್ಕೂ ಇಟ್ಕೊಂಡ್ಲೆ ಆಮೇಲೆ ನಾವು ಹೋಗೋದಿಲ್ಲ. ನಾವು ವ್ಯವಸಾಯ ಮಾಡೋಕೆ ಹೋದ್ರೆ ನಾವು ಜಮೀನು ಅವ್ರು ಬಿಟ್ಕೊಡ್ತೀವಿ. ನಮ್ಮ ಭೂ ಸ್ವಾಧೀನವೇ ಆಗಿಲ್ಲ ನಮ್ಮದು, ಒಳಗಡೆ ಇದೆ ಲ್ಯಾಂಡು. ಅವಾಗೇನೋ ಪ್ರಕ್ರಿಯೆ ಮಾಡೋವಾಗ ಕೈ ಬಿಟ್ಟೋಗಿದೆ. ಅದು ತಹಸೀಲ್ದಾರ್ ಆಗ್ಬೋದು, ಎಸ್ ಸಿ ಆಗ್ಬೋದು, ಆರ್ ಐ ಅವ್ರು ಆಗ್ಬೋದು, ರಿಪೋರ್ಟ್ ಹಾಕಿದ್ದಾರೆ. ಡಿ ಆರ್ ಡಿ ಅವ್ರಿಗೆ 5 ಟೈಮ್ ಕೊಟ್ಟಿದ್ದೀವಿ, ಎಸ್ ಸಿ ಅವ್ರ ಕಡೆಯಿಂದ ಲೆಟ್ರ್ ಹೋಗಿದೆ, ರೆಸ್ಪಾನ್ಸೇ ಕೊಡಲಿಲ್ಲ ಅವರು, ರೆಸ್ಪಾನ್ಸೇ ಕೊಡಲಿಲ್ಲ ನಮಗೆ. ನಮಗೆ ತುಂಬ ಬಾಧೆ ಆಗ್ತಾಯಿದೆ. ನಾವು ರೈತರಾಗಿ ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ, ಅದು ಬೆಳೆ ಬಂದಿದೆ, ಆ ಫಸಲು ಕಿತ್ಕೊಳ್ಬೇಕಂದಾಗ ನಮ್ಗೆ ಕಷ್ಟ ಆಗ್ತದೆ. ಅಮ್ಮಮ್ಮ ಒಂದು 10-15 ಲಕ್ಷ ನಮ್ಗೆ ನಷ್ಟ ಆಗ್ತಾ ಇದೆ ಒಳಗಡೆ. ಈ ಬಗ್ಗೆ ರೈತರು ಜಿಲ್ಲೆಯ ಉಪವಿಭಾಗಾಧಿಕಾರಿ ಸೋಮಶೇಖರ್ ಅವರಲ್ಲಿ ತಡೆಗೋಡೆ ನಿಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಸೋಮಶೇಖರ್ ಸೂಚನೆ ಮೇರೆಗೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಶೋಭಿತಾ ತಡೆಗೋಡೆ ನಿರ್ಮಿಸದಂತೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಇನ್ನು ಉಪವಿಭಾಗಾಧಿಕಾರಿ ಸೋಮಶೇಖರ್ ಮಾತನಾಡಿ, ಡಿಆರ್ಡಿಒ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ರೈತರನ್ನ ಕರೆದು ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದರು. ನುಕ್ಕನಹಳ್ಳಿ ಕೋಲಾರ ತಾಲೂಕು ನುಕ್ಕನಹಳ್ಳಿ ಸರ್ವೆ ನಂಬರಲ್ಲಿ ನಮ್ಮ ನಿಮಗೆಲ್ಲ ಗೊತ್ತಿರೋ ಥರ ನಮ್ಮ ಡಿಆರ್ಡಿಒ ಲ್ಯಾಂಡ್ ಅಕ್ವಿಸಿಷನ್ಸ್ ಎಲ್ಲ ಆಗಿ ಕಂಪಲ್ಸರಿ ಕೊಟ್ಟು ಒಂದು ಯೂನಿಟ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೈತರು ಒಂದಿಬ್ಬರು ಗ್ರ್ಯಾಂಟ್ ಆಗಿದೆ, ಇಬ್ಬರದ್ದು ಮಾತ್ರ ಉಳ್ಕೊಂಡಿದೆ.
ಅದೇ ಉಳ್ಕೊಂಡಿದ್ದೆ ಗೊತ್ತಿಲ್ಲ. ಅದು 20 ವರ್ಷಗಳ ಒಂದು ಹಳೆಯ ಪ್ರಕರಣ ಅದು. ಆ ರೈತರಿಗೆ ಓಡಾಡಲಿಕ್ಕೆ ಒಂದು ನಾನು ಸ್ಪಾಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಂದು ಕಾಂಪೌಂಡ್ ಒಂದು ರಸ್ತೆ ಒಂದು ಗೇಟ್ ಇಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೈತರು ಒಳಗಡೆ ಹೋಗಿ ಬೆಳೆ ಬಿಡುತ್ತೆ, ಎಲ್ಲ ನಡೀತಾ ಇದೆ. ಸೊ ಅದಿನ್ನೂ ಅಕ್ವಿಜೇಷನ್ ಆಗಿಲ್ಲ, ಇದು ಗ್ರ್ಯಾಂಟ್ ಆಗಿರೋದು. ಸೊ ಅಕ್ವಿಜೇಷನ್ ಪ್ರಾಸೆಸ್ ಆಫ್ ಕಾಂಪನ್ಸೇಷನ್ ಅವ್ರ ರೈತರು ನಡೆದ್ರೆ ಒಂದೋ ನಮ್ಗೆ ಜಾಗ ಬಿಟ್ಕೊಡಿ, ಇಲ್ಲ ಕಾಂಪನ್ಸೇಷನ್ ಕೊಡಿ ಅಂತ ಅವರ ಅಹವಾಲನ್ನು ತಗೊಂಡು ನಮಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರದ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರ ಕಾಂಪನ್ಸೇಷನ್ ಇದೆ ಅವ್ರು ಸೆಟ್ಲ್ ಮಾಡಿ, ಇಲ್ಲಾಂದರೆ ಅವ್ರ ಪ್ರತ್ಯೇಕವಾಗಿ ಇದು ಮಾಡಿಕೊಡಿ ಅಂತ. ಅವ್ರು ನಮಗೆ ಇನ್ನೇನು ಕರೆಸ್ಪಾಂಡೆನ್ಸ್ ಮಾಡಿಲ್ಲ, ಇನ್ನೇನು ಕರೆಸ್ಪಾಂಡೆನ್ಸ್ ಮಾಡಿಲ್ಲ. ಏನವರಿಗೆ ಓಡಾಡಲಿಕ್ಕೆ ಒಂದು ಗೇಟ್ ಇಟ್ಕೊಂಡಿದ್ದಾರೆ ರೈತರು, ಪಪ್ಪಾಯ ಅದನ್ನೆಲ್ಲ ಬೆಳೆದಿದ್ದಾರೆ, ಅದನ್ನು ಮುಚ್ಚಿದ ಅಂತ ಹುಡುಗ ಮುರುಳಿ ಅಂತ ಬಂದಿದ್ದಾನೆ. ನಾನು ತಕ್ಷಣ ನಮ್ಮ ತಹಸೀಲ್ದಾರ್ ಪೊಲೀಸ್ ಗ್ರೂಪ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಕಾಂಪನ್ಸೇಷನ್ ಕೊಟ್ಟ ಸೆಟ್ಲ್ ಆದವರು ಅವ್ರು ಏನು ರಸ್ತೆ ಇಟ್ಕೊಂಡು ಒಳಗಡೆ ಓಡಾಡಿ ಬೆಳೆ ಬೆಳಿಲಿಕ್ಕೆ ಅನುಕೂಲ ಮಾಡಿದ್ದಾರೆ, ಆ ತೊಂದರೆ ಮಾಡಬಾರ್ದು. ಆ ಥರ ಏನಾದರೂ ಒಟ್ಟಾರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೈಬಿಟ್ಟು ಹೋಗಿರುವ ರೈತರ ಜಮೀನಿನಿಂದ ಇಷ್ಟೆಲ್ಲ ಅವಾಂತರವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತಾರಾ, ಕಾದು ನೋಡಬೇಕು. ಸುಧಾಕರ್, ಡೆಮಾಕ್ರೆಟಿಕ್ ಟಿವಿ, ಕೋಲಾರ.